ಇವತ್ತು ಗಮ್ಮತ್ತಲ್ಲಿ ಒಂದು ರುಚಿಯಾಗಿ ಟೊಮೆಟೊ ಬಾತ್ ಮಾಡೋಣ ಈ ಫಂಕ್ಷನ್ಗಳಲ್ಲಿ ಬರ್ತ್ಡೇ ಪಾರ್ಟಿಗಳಲ್ಲೆಲ್ಲ ಮಾಡ್ತಾರಲ್ಲ ಆ ರೀತಿ ತುಂಬ ಸುಲಭವಾಗಿ ಮಾಡ್ಬೋದು ರುಬ್ಬಿದ ಮಸಾಲೆಯೊಂದಿಗೆ ಟೊಮೆಟೊ ಬಾತ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಈ ಮಸಾಲೆ ಬರಿತ ಅನ್ನದ ರೆಸಿಪಿಗಳು ರೈಸ್ ರೆಸಿಪಿಗಳು ಯಾರಿಗೆಲ್ಲ ಇಷ್ಟ ಆಗುತ್ತೆ ನೋಡಿ ಅಂಥವ್ರಿಗೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಎಷ್ಟು ಉದುರುದುರಾಗಿ ಬಂದಿದೆ ಮತ್ತು ಬಣ್ಣ ಸಹ ತುಂಬ ಅದ್ಭುತವಾಗಿ ಬರುತ್ತೆ ಬನ್ನಿ ಈ ಸುಲಭವಾದ ಟೊಮ್ಯಾಟೊ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಎರಡು ಲೋಟದಷ್ಟು ಅಕ್ಕಿ ತಗೋತಾ ಇದ್ದೀನಿ ಒಂದು ಲೋಟದಷ್ಟು ಬಾಸುಮತಿ ಅಕ್ಕಿಯನ್ನು ತೊಗೊಂಡಿದ್ದಾನೆ ಒಂದು ಲೋಟದಷ್ಟು ಸೋನಾ ಮಸೂರಿ ಅಕ್ಕಿಯನ್ನು ತೊಗೊಂಡಿದ್ದೇನೆ ನೀವು ಎರಡನ್ನೂ ಬೇಕಿದ್ರೆ ಒಂದನೇ ತೊಗೋಬೋದು ಅಥವಾ ಈ ರೀತಿ ಕಾಂಬಿನೇಷನ್ ಮಾಡಿ ಸಹ ಹಾಕ್ ತೊಗೋಬೋದು ಚೆನ್ನಾಗಿ ತೊಳೆದು ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ಕೋತೀನಿ ಈಗ ಒಂದು ಬೌಲಿನಲ್ಲಿ ನಾಲ್ಕು ಲವಂಗ ಮೂರು ಏಲಕ್ಕಿ ಒಂದು ಎರಡು ಇಂಚಿನಷ್ಟು ಚಕ್ಕೆ ತಗೊಂಡಿದ್ದೇನೆ ಮತ್ತು ಒಂದು ಪಲಾವ್ ಎಲೆಯನ್ನು ಮುರಿದು ಇದ್ದೀನಿ ಇಲ್ಲಿ ಇದನ್ನು ಮಸಾಲೆ ಪದಾರ್ಥಗಳನ್ನೆಲ್ಲ ಸ್ವಲ್ಪ ನೆನೆಸಿ ಇಟ್ಕೋಬೇಕು ಆವಾಗ ಅದರ ಘಮ ಬಿಡುತ್ತೆ ಹಾಗಾಗಿ ನಾನು ಇದನ್ನು ನೀರಿನಲ್ಲಿ ನೆನೆಸಿಟ್ಕೋತೀನಿ ಈ ತರಕಾರಿ ಹೆಚ್ಚಿ ಒಗ್ಗರಣೆ ಒಗ್ಗರಣೆಯೆಲ್ಲ ಮಾಡ್ಕೊಳ್ಳೋದ್ರೊಳಗೆ ಮಸಾಲೆಯೆಲ್ಲ ರುಬ್ಕೊಳ್ಳೋದ್ರೊಳಗೆ ಅಕ್ಕಿ ಮತ್ತು ಮಸಾಲೆ ಪದಾರ್ಥ ಪದಾರ್ಥಗಳು ನೆನೀತಾ ಇರಲಿ ಈಗ ಮಾಡಲಿಗೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಎರಡು ಚಮಚದಷ್ಟು ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೀಜವನ್ನು ಇದ್ದೀನಿ ಇದು ಮೇನ್ ಇಂಗ್ರೀಡಿಯೆಂಟ್ ಕೊತ್ತಂಬರಿಯ ಪರಿಮಳವೇ ಇಲ್ಲಿ ಮೇನ್ ಮೇನಾಗಿ ಇರುತ್ತೆ ಒಂದು ಮೂರ್ನಾಲ್ಕು ಬ್ಯಾಡ್ಗಿ ಮೆಣಸಿನಕಾಯಿ ಬ್ಯಾಡ್ಗಿ ಯೂಸ್ ಮಾಡೋದ್ರಿಂದ ಬಣ್ಣ ಸಹ ತುಂಬ ಚೆನ್ನಾಗಿ ಬರುತ್ತೆ ಒಂದು ಐದಾರು ಎಸಳಿನಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ನಮಗೆ ಇಷ್ಟ ಆಗಲ್ಲ ಅಂತಂದರೆ ಇಲ್ಲಿ ನೀವು ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ಸ್ಕಿಪ್ ಮಾಡ್ಕೋಬೋದು ಇಲ್ಲ ಬೆಳ್ಳುಳ್ಳಿಯನ್ನು ಬೇಕಿದ್ರೆ ಸ್ಕಿಪ್ ಮಾಡ್ಕೋಬೋದು ಹಸಿ ವಾಸನೆ ಹೋಗೋ ತನಕ ಇದನ್ನು ಹುರ್ಕೊಂಡು ಇದಕ್ಕೆ ಎರಡು ಹೆಚ್ಚಿರುವಂತಹ ನಾಟಿ ಟೊಮೆಟೊ ಇದ್ದೀನಿ ಹುಳಿ ಟೊಮೆಟೊ ಅಥವಾ ನಾಟಿ ಟೊಮೆಟೊ ಹಾಕಿದ್ರೆ ಟೊಮೆಟೊ ಭಾತ್ ತುಂಬ ರುಚಿಯಾಗಿರುತ್ತೆ ಸಿಗಲಿಲ್ಲ ಅಂತಂದರೆ ನೀವು ಜಾಮೂನ್ ಟೊಮೆಟೊವನ್ನು ಹಾಕ್ಬೋದು ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಹೋಳು ಮಾಡಿ ಹಾಕ್ತಾ ಇದ್ದೇನೆ ಇದಿಷ್ಟನ್ನು ವಾಸನೆ ಹೋಗೋ ತನಕ ಟೊಮೆಟೊ ಹೋಳುಗಳು ಸ್ವಲ್ಪ ಮೆದುವಾಗೋ ತನಕ ಹುರ್ಕೋಬೇಕಾಗತ್ತೆ ಪೂರ್ತಿಯಾಗಿ ನೋಡಿ ಈಗ ಹುರಿದು ಆಗಿದೆ ಇದು ತಣ್ಣಗಾಗಲಿ ಫ್ಲೇಮನ್ನು ಆಫ್ ಮಾಡಿ ನಾನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಮೇಲೆ ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ನೀರನ್ನು ಹಾಕದೆ ಇದನ್ನು ಹಾಗೆ ನುಣ್ಣಗೆ ಅರಿಯುತ್ತೇನೆ ಹುರಿದಿರೋದ್ರಿಂದ ನೀರು ಹಾಕುವಂಥ ಅಗತ್ಯ ಏನಿಲ್ಲ ತುಂಬ ತೆಳು ಮಾಡ್ಕೋಬೇಡಿ ಈ ರೀತಿ ಗಟ್ಟಿಯಾಗಿ ಮಸಾಲೆಯನ್ನು ರುಬ್ಕೊಳ್ಳಿ ನೋಡಿ ಬ್ಯಾಡ್ಗಿ ಯೂಸ್ ಮಾಡಿರೋದ್ರಿಂದ ಟೊಮೆಟೊ ರುಬ್ಲಿಕ್ಕೆ ಹಾಕಿರೋದ್ರಿಂದ ಬಣ್ಣ ಸಹ ಚೆನ್ನಾಗಿ ಬಂದಿದೆ ಈಗ ಪಲಾವ್ ಮಾಡಲಿಕ್ಕೆ ನಾವು ಕುಕ್ಕರನ್ನು ಒಲೆ ಮೇಲೆ ಇಟ್ಕೊಂಡು ಎರಡು ಚಮಚದಷ್ಟು ತುಪ್ಪ ಇದ್ದೇನೆ ತುಪ್ಪದ ಬದಲಾಗಿ ನೀವು ಎಣ್ಣೆ ಸಹ ಹಾಕ್ಬೋದು ನಾನಿಲ್ಲಿ ಎರಡು ಚಮಚ ತುಪ್ಪ ಒಂದು ಚಮಚದಷ್ಟು ಎಣ್ಣೆ ಸೇರಿಸಿದ್ದೇನೆ ನಂತರ ಇದೆರಡು ಬಿಸಿ ಮೇಲೆ ಒಂದು ಚಮಚದಷ್ಟು ಸೋಂಪು ಅಥವಾ ಬಡೆಸೊಪ್ಪನ್ನು ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ನಾವು ನೆನೆಸಿಟ್ಟಂತಹ ಮಸಾಲೆ ಪದಾರ್ಥಗಳೇನಿದೆ ಅದನ್ನು ಹಾಕ್ಕೋಬೇಕು ಇದು ಸ್ವಲ್ಪ ನೀರಿನಲ್ಲಿ ನೆನೆಸಿರ್ತೀವಲ್ಲ ಹಾಗಾಗಿ ಹಾಕಿದ ತಕ್ಷಣ ಸಿಡಿಯುತ್ತೆ ಹಾಗಾಗಿ ಸ್ವಲ್ಪ ಹುಷಾರಾಗಿ ಹಾಕ್ಕೊಳ್ಳಿ ಈ ರೀತಿ ನೀರಿನಲ್ಲಿ ಹಾಕೋದ್ರಿಂದ ಅದರ ಪರಿಮಳ ಬಿಡುತ್ತೆ ಅಂತ ಹೇಳ್ತಾರೆ ಮತ್ತು ನೋಡಿ ನೀವು ನೀರಿನಲ್ಲಿ ಹಾಕಿ ಮಾಡಿಲ್ಲದೆ ಇರೋರು ಖಂಡಿತ ಈ ರೀತಿ ಮಾಡಿ ನೋಡಿ ಈಗ ಒಂದು ಹಿಡಿಯಷ್ಟು ಗೋಡಂಬಿ ಇದು ಆಪ್ಷನಲ್ ಬೇಕಿದ್ದರೆ ಹಾಕ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡಿ ಒಂದು ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪು ಟೊಮೆಟೊ ಬಾತಿಗೆ ಪುದೀನ ಒಳ್ಳೆ ಕಾಂಬಿನೇಷನ್ ಇದ್ದರೆ ಖಂಡಿತ ಪುದೀನ ಸೊಪ್ಪನ್ನು ಹಾಕ್ಕೊಳ್ಳಿ ಇದನ್ನೆಲ್ಲ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ಹೆಚ್ಚಿರೋಂತಹ ಎರಡು ಈರುಳ್ಳಿ ಇಲ್ಲಿ ನಾನು ನಾಲ್ಕು ಜನರಿಗಾಗುವಷ್ಟು ರೈಸ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಮಕ್ಕಳ ಲಂಚ್ ಬಾಕ್ಸಿಗೆ ಆಫೀಸಿಗೆ ಹೋಗುವಂಥವರಿಗೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡ್ಬೋದು ಈಗ ಒಂದು ಅರ್ಧ ಚಮಚದಷ್ಟು ಅರ್ಶಿಣ ಒಂದು ಎರಡು ದೊಡ್ಡ ಚಮಚದಷ್ಟು ಫ್ರೋಝನ್ ಹಸಿ ಬಟಾಣಿ ಗ್ರೀನ್ ಪೀಸ್ ಇತ್ತು ಅದನ್ನು ಹಾಕಿದ್ದೇನೆ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ತೊಂದರೆ ಇಲ್ಲ ಬರೀ ನೀವು ಟೊಮೆಟೊನಲ್ಲೇ ಟೊಮೆಟೊ ಬಾತನ್ನು ಮಾಡ್ಕೋಬೋದು ಈಗ ಹೆಚ್ಚಿದಂತಹ ಎರಡು ಟೊಮೆಟೊ ಟೋಟಲಿ ನಾನು ನಾಲ್ಕು ಟೊಮೆಟೊವನ್ನು ಇಲ್ಲಿ ಯೂಸ್ ಮಾಡಿದ್ದೇನೆ ಹೆಚ್ಚಿದ ಎರಡು ಟೊಮೆಟೊವನ್ನು ಸೇರಿಸಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ರುಬ್ಬಿದಂತಹ ಮಸಾಲೆ ರುಬ್ಬಿದಂಥ ಮಸಾಲೆ ನಾವು ಆಲ್ರೆಡಿ ಹುರಿದೆ ರುಬ್ಬಿರೋದ್ರಿಂದ ಇದನ್ನೇನು ಹಸಿ ವಾಸನೆ ಹೋಗೋ ತನಕ ಹುರಿಬೇಕಂತ ಏನಿಲ್ಲ ಒಮ್ಮೆ ಒಗ್ಗರಣೆಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ತೊಳೆದು ನೆನೆಸಿಟ್ಕೊಂಡಿರುವಂತಹ ಅಕ್ಕಿಯ ನೀರನ್ನೆಲ್ಲ ಬಸಿದು ಪೂರ್ತಿ ನೀರನ್ನೆಲ್ಲ ಬಸಿದು ಹಾಕ್ಕೊಳ್ತಾ ಇದ್ದೀನಿ ನಾನು ಆಗಲೇ ಹೇಳಿದಾಗೆ ನೀವು ಬರೀ ಬಾಸುಮತಿ ರೈಸ್ನಲ್ಲಿ ಅಥವಾ ಬರೀ ಸೋನ ಮಸೂರಿ ರೈಸ್ನಲ್ಲಿ ಸಹ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಇಲ್ಲಾಂದರೆ ಈ ರೀತಿ ಕಾಂಬಿನೇಷನ್ ಮಾಡಿ ಸಹ ಹಾಕ್ಬೋದು ಅಕ್ಕಿಯನ್ನು ಹಾಕಿ ಒಗ್ಗರಣೆ ಮತ್ತು ಮತ್ತು ಮಸಾಲೆ ಒಟ್ಟಿಗೆ ಒಂದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೆನೆಸಿರೋದ್ರಿಂದ ಇಲ್ಲಿ ನೀರಿನ ಪ್ರಮಾಣ ಕಡಿಮೆ ಸಾಕಾಗುತ್ತೆ ಟು ಟೂ ಥರ ಹಾಕ್ತಾ ಇಲ್ಲ ನಾನು ಮೂರು ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೇನೆ ನಾನು ಎರಡು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಮೂರು ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೇನೆ ಮಿಕ್ಸರ್ ಜಾರ್ಗೆ ಸೇರಿಸಿರುವಂತಹ ಮಸಾಲೆ ನೀರು ಮತ್ತು ಎರಡು ಕಪ್ಪಿನಷ್ಟು ನೀರನ್ನು ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೇನೆ ಇಲ್ಲಿ ಕುಕ್ಕರ್ನಲ್ಲಿ ತಳ ಹಿಡಿಯುತ್ತೆ ಅಂತನ್ನೋರು ಈ ರೀತಿ ಚೆನ್ನಾಗಿ ಒಂದ್ಸಲ ಅಕ್ಕಿಯನ್ನು ಹಾಕಿದ ಮೇಲೆ ಮಿಕ್ಸ್ ಮಾಡಬೇಕು ಮತ್ತು ಅದು ಕುದಿ ಬಂದ ಮೇಲೆ ಲಿಡ್ಡನ್ನು ಕೂಡ ಕ್ಲೋಸ್ ಮಾಡಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಬಣ್ಣ ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ ಅಲ್ಲ ತುಂಬ ಒಳ್ಳೆ ಬಣ್ಣದಲ್ಲಿ ಬಂದಿರುತ್ತೆ ನಾವು ಯಾವುದೇ ಕಲರ್ನೆಲ್ಲ ಸೇರಿಸುವಂಥ ಅಗತ್ಯನೇ ಇಲ್ಲ ಕಡೆಯಲ್ಲಿ ಸಣ್ಣದಾಗಿ ಹೆಚ್ಚಿರುವ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ನಾನು ಆಗಲೇ ಹೇಳಿದಾಗೆ ಟೊಮೆಟೊ ಬಾತಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕುದಿ ಬರ್ತಾ ಇದೆ ಅಂತ ಮೇಲೇನೆ ನಾವು ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಅಕ್ಕಿಯನ್ನು ನೆನೆಸಿರೋದ್ರಿಂದ ಕುದಿ ಬಂದ ಮೇಲೆ ಲಿಡ್ ಹಾಕಿರೋದ್ರಿಂದ ಎರಡು ಏನು ಬೇಕಾಗಲ್ಲ ನೀವು ನಿಮ್ಮ ಕುಕ್ಕರ್ ಅಥವಾ ಅಕ್ಕಿಯ ಗುಣವನ್ನು ನೋಡಿಕೊಂಡು ಇಟ್ಕೊಂಡು ವಿಶಲನ್ನು ಹೊಡಿಸ್ಕೊಳ್ಳಿ ನೋಡಿ ಕೂಲಾಗಿದೆ ಆದಮೇಲೆ ನಾನು ಓಪನ್ ಮಾಡ್ತಾ ಇದ್ದೀನಿ ಎಷ್ಟು ಉದ್ರುದ್ರಾಗಿ ಬಂದಿದೆ ಒಂದಕ್ಕೊಂದು ಅಂಟುತ್ತಾ ಇಲ್ಲ ಒಳ್ಳೆ ಮಲ್ಲಿಗೆ ಹೂವಿನ ತ ಹಾಗೆ ಬಂದಿದೆ ಈ ರೀತಿ ಆದ್ರೇ ಅದು ತುಂಬ ಚೆನ್ನಾಗಿರೋದು ಪೂರ್ತಿಯಾಗಿ ಒಮ್ಮೆ ಮೇಲೆ ಕೆಳಗೆ ಮಾಡ್ಕೊಳ್ಳಿ ನೋಡಿ ನಾನು ಆಗಲೇ ಹೇಳಿದಾಗೆ ಚೂರು ತಳ ಸಹ ಹಿಡಿಯೋದಿಲ್ಲ ಚೆನ್ನಾಗಿರುತ್ತೆ ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿಯಾದಂತಹ ಟೊಮೆಟೊ ಬಾತನ್ನು ಸೌತೆಕಾಯಿ ಮತ್ತು ಈರುಳ್ಳಿ ಹಾಕಿ ಮಾಡಿರೋ ಮೊಸರು ಬಜ್ಜಿ ಜೊತೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ನೀವು ಸಹ ಈ ರೆಸಿಪಿಯನ್ನು ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಇಷ್ಟ ಆಗುತ್ತೆ ಹೇಗಾಯಿತಂತ ಅಂತ ನನಗೆ ಫೀಡ್ಬ್ಯಾಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನೋಡಿದ್ರಲ್ಲ ಸುಲಭವಾದ ಟೊಮೆಟೊ ಬಾತ್ ಮಾಡೋದು ಹೇಗೆ ಅಂತ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯೂ